ಇವರು ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನು ತಂದಿರತಕ್ಕಂಥದ್ದು ನಿಜವಾಗ್ಲೂ ಒಳ್ಳೆಯದು. ಕಾರಣ ಯಾಕೆಂದರೆ ಅನ್ಎಂಪ್ಲಾಯ್ಮೆಂಟ್ಸ್ ಗ್ರಾಜ್ಯುಯೇಟ್ಸ್ ಸಂಖ್ಯೆ SC ST ಸಮಾಜದಲ್ಲೂ ಜಾಸ್ತಿ ಆಗ್ತಾ ಇದ್ದಾರೆ. ಅವರು ಸ್ವಯಂ ಉದ್ಯೋಗವನ್ನು ಕಂಡುಹಿಡಲಿಕ್ಕೋಸ್ಕರ ಮೊದಲು 50,000 ರೂಪಾಯಿಯನ್ನು ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅದೇನೇ 50 ಲಕ್ಷನೇ ನಾನು ಹೇಳಿದ್ದೆ, ಈಗ ಸಲಹೆ ಕೊಡಿ ಸರ್, 50 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದರು. ಈಗ 1 ಕೋಟಿಗೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಒಂದಲ್ಲಿ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ SC ST ಕೆಲಸಗಳೇ ಕಾಂಪಿಟೇಷನ್ ಆಗಿ ಭಾಳ ಮಟ್ಟಿಗೆ ಲೆಸ್ ಹೋಗ್ತಾ ಇದ್ದಾರೆ, ಈ ಎಬ ಹೋಗ್ತಾ ಇಲ್ಲ. ಕಾರಣ ಅವರು ಅರ್ಧಜ್ಞಾನೇಂದ್ರವ್ರು ಹೇಳ್ದಂಗೆ ಇವು SC ST ಕೆಲಸಗಳನ್ನು ಆ ಸಮಾಜದವ್ರಿಗೆ ಇನ್ನೂ ಹೆಚ್ಚಿನ ಪರಿಸ್ಥಿತಿಯಲ್ಲಿ ಕೆಲಸ ಒಂದಷ್ಟು ಮಾಡ್ತಾ ಇದ್ದಾರೆ, 60-70%. ಇನ್ನು ಬಾಕಿಯರೆಲ್ಲ ಬೇರೆ ಬೇರೆಯವ್ರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ನಾವೇನಾರ ಯಾಕಪ್ಪ ನೀನು ಅವನಿಗೆ ಕೊಟ್ಟಿದೀಯಾ ಅಂತ ಕೇಳಿದರೆ, ನಮ್ಮ ಹತ್ರ ಪೂಜೆ ಮಾಡಿಸೋಕೆ ಬರ್ತಾರಲ್ಲ ಕೆಲಸನ ಕೇಳಿದರೆ, ಅಣ್ಣ ನನಗೆ ಅಷ್ಟು ಬಂಡವಾಳ ಇಲ್ಲ ಅಂತಾರೆ. ಎಷ್ಟು ಒಂದು 50-40 ಒಂದು 50,000 ಕೆಲಸಕ್ಕೆ ಒಂದು 25 ಲಕ್ಷ ರೂಪಾಯಿ ಬಂಡವಾಳ ನಾವು ಎಲ್ತಾರಣ ಅಂತಾರೆ. ಅದರಿಂದ ಅವ್ರಿಗೆ ಅಡ್ವಾನ್ಸ್ ಮೊಬಿಲೈಸೇಷನ್ ಕೊಡೋದು ಸೂಕ್ತವ, ಇಷ್ಟೆಲ್ಲ ಮಾಡೋಕ್ಕೆ ಹೊಂಟಿದ್ದೀರಿ, ಅವ್ರನ್ನ ಮೇಲೆ ಕೆತ್ತಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಭಾಳ ಮಟ್ಟಿಗೆ ಹೊಂಟಿದ್ದೀರಿ. ಈ 1 ಕೋಟಿ ರೂಪಾಯಿನ ಕೆಲಸನ ಅವನಿಗೆ ಕೊಟ್ಟರೆ ಅವನೇನು EMD ಕಟ್ಟಂಗಿಲ್ಲ, ಏನಿಲ್ಲ, EMD ಟೆಂಡರ್ನ ಹಾಕ್ತಾನೆ. ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ಬೇರೆಯವ್ರ ಹತ್ರ ಆಶ್ರಯಿಸಲೇಬೇಕು, ಬಂಡವಾಳ ಯಾರು ಕೊಡೋದಿಲ್ಲ. ಅದಕ್ಕೋಸ್ಕರ ಆ ಕೆಲಸದ ಮೇಲೇ ಒಂದು 25%, ಒಂದು 50% ಮೊಬಿಲೈಸೇಷನ್ ಅಡ್ವಾನ್ಸನ್ನ ಕೊಟ್ಟರೆ ಬಿಲ್ಲಲ್ಲಿ ಕಡಾಪ್ ಮಾಡ್ಕೋಬೋದು. ಅದಕ್ಕೋಸ್ಕರ ಅದು ಭಾಳ ಜನ ಅನ್ಎಂಪ್ಲಾಯ್ಮೆಂಟ್ಸ್ ಗ್ರಾಜ್ಯುಯೇಟ್ಸು SC ST ಅವರು ನಮ್ಮ ಹತ್ರ ಮಾತನಾಡ್ತಕ್ಕಂಥ ಅಲ್ಲಿಯ ವಾತಾವರಣನ ನೋಡಿನೂ ನಾವು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಇದನ್ನು ಈ ಇದರಲ್ಲಿ ತರೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತೇನೆ. ಸರ್ಕಾರ ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ, ಗೆಳೆಯರಾದ ಅರಗ್ ಜ್ಞಾನೇಂದ್ರ ಅವ್ರಿಗೆ, ಶಿವಲಿಂಗೇಗೌಡರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. 2-3 ಸಲಹೆಗಳನ್ನು ಮಾಡಿದ್ದಾರೆ. ಅರಗ್ ಜ್ಞಾನೇಂದ್ರ ಅವರು ಇದೇನು ಹೊಸದಾಗಿ ಕಾಂಟ್ರ್ಯಾಕ್ಟ್ ಮಾಡೋದಕ್ಕೆ ಹೊರಡ್ತಾರೆ, ಅವ್ರಿಗೆ ತರಬೇತಿ ಕೊಡಬೇಕು ಅಂಥೇಳಿ, ಮಷಿನರೀಸನ್ನು ಕೊಡೋದಕ್ಕೆ ಅಥವಾ ಅವ್ರಿಗಾಗಿ ಈಗ ಹೆಂಗೆ ಯಂತ್ರಧಾರೆ ಅಂತ ಮಾಡಿದ್ವಿ ಹಂಗೆ ಮಾಡಬೇಕು ಅನ್ನುವಂಥ ಭಾವ ಇರ್ಬೋದು. ಆ ಸಲಹೆ ಭಾಳ ಒಳ್ಳೆಯ ಸಲಹೆ. ಈ ಇಂಜಿನಿಯರ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತಾವಲ್ಲ, ಈಗ ನಮ್ಮ ಬೆಳಗಾಂದಾಗ ಒಂದು ಇಂಜಿನಿಯರ್ಸ್ ಇನ್ಸ್ಟಿಟ್ಯೂಟ್ ಇದೆ. ನಾವು ಅದನ್ನು ನಮ್ಮ ಬೇರೆ ಬೇರೆ ನೀರಾವರಿ ಇಲಾಖೆಯವರು, PWD ಇಲಾಖೆಯವರು ಉಪಯೋಗ ಮಾಡ್ತಿದ್ವಿ. ಬಾಳೆಕುಂದ್ರೆಯವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅಂಥ ಸಂಸ್ಥೆಗಳು ಈ SC ST ಬಡ್ಡಿಂಗ್ ಕಾಂಟ್ರಾಕ್ಟರ್ಸ್ ಆರ್ ಆ ಎಂಟರ್ಪ್ರಿನರ್ಸ್ ಏನಿರ್ತಾರೆ ಅವ್ರಿಗೆ ತರಬೇತಿ ಕೊಡೋದಕ್ಕೆ ಅವ್ರು ಮುಂದೆ ಬರ್ತಾರೆ ಹೇಗೆ ಅಂಥೇಳಿ ಅವ್ರ ಜೊತೆಗೂ ಸಂಪರ್ಕ ಮಾಡ್ತೀವಿ. ಸಲಹೆಯನ್ನು ಭಾಳ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ. ಸನ್ಮಾನ್ಯ ಶಿವಲಿಂಗೇಗೌಡರು ಈ ಒಂದು SC ST ಕಾಂಟ್ರಾಕ್ಟರ್ಸ್ಗೆ ಈ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ತಗೊಳ್ಳುವಂಥ ಸಂದರ್ಭ ಆಗಲಿ ಅದನ್ನು ಮನ್ನಾ ಮಾಡಬೇಕು. ಇನ್ನೂ ಅದರ ಬದಲಾಗಿ ನಾವು ಅವ್ರಿಗೆ ಅಡ್ವಾನ್ಸ್ ಮನಿ ಕೊಡಬೇಕು ಅನ್ನೋದನ್ನು ತಾವು ಹೇಳಿದಿರಿ, ಮೊಬಿಲೈಜೇಷನ್ ಫಂಡನ್ನು ಕೊಡಬೇಕು ಅಂಥೇಳಿ. ಈಗಾಗಲೇ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಒಳಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರಿಗೆ ಕೊಡ್ತಾ ಅವ್ರೀಗ, ಆಯ್ತು ಇವ್ರಿಗೂ ಸ್ವಲ್ಪ ಕೊಡಿ ಅಷ್ಟೇ, ದೊಡ್ಡ ದೊಡ್ಡವ್ರಿಗೆ ಕೊಡೋದು ಆಯ್ತು ಪದ್ಧತಿಯಲ್ಲಿದೆ. ಈಗ ಓಕೆ, ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ 5% ಉಳಿದ ಕಾಂಟ್ರಾಕ್ಟರ್ಗೆ ಅವರು ರೆಮಿಟ್ ಮಾಡಬೇಕು ಅಂಥೇಳಿ ಇದ್ದಾಗ್ಯೂ ಇವ್ರಿಗೆ ಅದನ್ನು ಕಂಪ್ಲೀಟ್ ಎಕ್ಸಾಮಿಷನ್ ಕೊಟ್ಟು ಬಿಲ್ಸ್ನೊಳಗೆ ಅದನ್ನು ಕಟ್ ಡಿಡಕ್ಟ್ ಮಾಡ್ಕೊತ ಹೋಗಬೇಕು ಅಂಥೇಳಿ ಈಗ ಪದ್ಧತಿ ಇದೆ.
ಆದರೆ ತಾವು ಕೊಟ್ಟಿರ್ತಕ್ಕಂಥ ಮೊಬಿಲೈಜೇಷನ್ ಫಂಡ್ ಕೊಡೋದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡ್ತದೆ. ಈ ಸಂದರ್ಭದಲ್ಲಿ ಈ ಬಿಲ್ಲನ್ನು ಸ್ವಾಗತ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಮನೆ ಧನ್ಯವಾದಗಳು. ಈಗ ಈಗ ರಿಪ್ಲೈ ಒಂದೇ ಒಂದು ಸ್ಪಷ್ಟೀಕರಣ. ಈಗೇನು ಎಚ್ ಕೆ ಪಾಟೀಲ್ರು ಬಿಲ್ಲನ್ನು ತಂದಿದ್ದಾರೆ ಅದನ್ನು ನಾನು ಕೂಡ ಒಪ್ತೀವಿ. ಆದರೆ ಇವತ್ತು ಅನೇಕ ಜನ ಇವತ್ತು ಬಿ ಸಿವಿಲ್ ಆಗಿ ಡಿಪ್ಲೊಮಾ ಸಿವಿಲ್ ಆಗಿ ನಿರುದ್ಯೋಗಗಳಾಗಿ ಕೂತಿದ್ದಾರೆ. ನನ್ನ ಸಲಹೆ ಏನಂದರೆ ಅಂಥವರಿಗೆ ಮೊದಲು ಆದ್ಯತೆ ಕೊಟ್ಟರೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಇರ್ತದೆ ಮತ್ತು ನಮ್ಮ ಕಲಿತಂಥ ಮಕ್ಕಳಿಗೆ ಒಂದು ಜೀವನಕ್ಕೆ ಉಪಾಯ ಆಗ್ತದೆ. ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡ್ತಾರೋ ಅಥವಾ ಅದನ್ನು ಪ್ರತ್ಯೇಕವಾಗಿ ಮಾಡ್ತಾರೋ ಗೊತ್ತಿಲ್ಲ. ತಮ್ಮ ಪಾಟೀಲ್ ಸಾಹೇಬ್ರ ತಮ್ಮ ಸ್ಪಷ್ಟೀಕರಣ. ಓಕೆ, ಅಲ್ಲ ಈ ಬಿಲ್ನ ಉದ್ದೇಶ ಹಾಗೂ ಈಗ ತಂದಿರತಕ್ಕಂಥ ತಿದ್ದುಪಡಿ ಏನಿದೆ ಅದು ಉದ್ದೇಶನೇ ಬೇರೆ. ನೀವೇನು ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ ಬಗ್ಗೆ ಅನ್ಎಂಪ್ಲಾಯ್ಡ್ ಇಂಜಿನಿಯರ್ಸ್ ಬಗ್ಗೆ ಮಾತಾಡ್ತೀರಿ, ತಾವು ಬಜೆಟ್ ಮೇಲೆ ಮಾಡಿರ್ತಕ್ಕಂಥ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರೆ ಉತ್ತರವನ್ನು ಆ ಸಂದರ್ಭದಲ್ಲಿ ಕೊಡ್ತೀವಿ. ಆದರೆ ಈಗ ನಾವು ಹೇಳೋದಂದರೆ ಈ ಬಿಲ್ಲಿನ ಉದ್ದೇಶದ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಸಲಹೆಗಳನ್ನು ಸ್ವಾಗತ ಮಾಡಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರು ತಾವು ಒಪ್ಪಿಗೆ ನೀಡಿದರೆ ನಂದು ನಂದು ಇದಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಒಂದೇ ಒಂದು ಕೇಳ್ತಾ ಇದ್ದೀನಿ, ಈಗೇನು 50 ಲಕ್ಷದಿಂದ 1 ಕೋಟಿಗೆ ತಾವು ಹೆಚ್ಚಿಗೆ ಮಾಡಿದ್ರಿ, ಸ್ವಾಗತ ಮಾಡ್ತೀವಿ. ಆದರೆ ನಿರುದ್ಯೋಗಿ ಯುವಕರು ಬಿ ಆಗಿ ಬಿ ಡಿಪ್ಲೊಮಾ ಸಿವಿಲ್ ಆಗಿ ಕೂತಿದ್ದಾರೆ ಅಂಥವ್ರಿಗೆ ಆದ್ಯತೆ ಅವರು ಇದೇ ಸಮುದಾಯ. ಒಂದು ನಿಮಿಷ ಸುರೇಶ್ ಅವರು ಬೇಗ ಒಂದು ಪಾಯಿಂಟಲ್ಲಿ ಮುಗಿಸ್ತೀವಿ, ಒಳ್ಳೆ ಸಲಹೆ ಮಾತ್ರ ಇಡೀ ವಿಚಾರ. ಸಭಾಧ್ಯಕ್ಷರೇ, ಬಿ ಆರ್ ಪಾಟೀಲ್ರು ಹೇಳ್ದಂಗೆ ಅಲ್ಲ, ನೀವು ಬಿ ಆರ್ ಪಿ ನಿಮ್ಮ ಸಬ್ಜೆಕ್ಟ್ ಹೇಳಿಲ್ಲ. ಹಿಂದೆ 1994 ಸನ್ಮಾನ್ಯ ಇದೆಲ್ಲ ಮುಖ್ಯಮಂತ್ರಿಗಳಾದ್ರು ಅವತ್ತು ಡಿಪ್ಲೊಮಾ ಮತ್ತು ಬಿಇ ಹೋಲ್ಡರ್ಸ್ಗಳಿಗೆ EMD ಅಂತಕ್ಕಂಥದ್ದಿಲ್ಲ ಅಂತಕ್ಕಂಥದ್ದನ್ನು ಮಾಡಿದರು. ಆ ಸಲಹೆಯನ್ನು ಹಿರಿಯರು ಕೊಟ್ಟಿದ್ದಾರೆ. ದಯವಿಟ್ಟು ಅದ್ರ ಜೊತೆಯಲ್ಲಿ ಏನು ಮುಂಗಡ ಹಣವನ್ನಾಗಿ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಶಿವಲಿಂಗೇಗೌಡರು ಹೇಳಿದರು. ಆಯಿತು, ಬಟ್ ಒಂದು ತಮ್ಮಲ್ಲಿ ಆ ವಿಧೇಯಕದಲ್ಲಿ ಆ ಒಂದು ಪಂಗಡಕ್ಕೆ ಸೀಮಿತವಾದಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಲಹೆ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ವಿಧೇಯಕಕ್ಕೆ ನಾವು ಸಹ ಸ್ವಾಗತ ಕೋರ್ತಾ. ಓನ್ಲಿ ಸಲಹೆ ಕೊಡಿ, ಇವತ್ತು ಜೋರು ಮತ್ತೆ ಧೈರ್ಯ ಮಾತಾಡಿ. ಏನು ಇವತ್ತು SC ST ನಿರುದ್ಯೋಗಿ ಯುವಕರಿಗೆ ಈ ಒಂದು 1 ಕೋಟಿವರೆಗೆ ಅನುದಾನ ಕೊಡ್ತಕ್ಕಂಥ ಕಾಮಗಾರಿಯಲ್ಲಿ ಇದಕ್ಕೆ ನಾನು ಹೇಳೋದಿಷ್ಟೇ, ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬಾಬುಜಿ ಅಭಿವೃದ್ಧಿ ನಿಗಮದಲ್ಲಿ ಸಾಲವನ್ನೇ ಕೊಡ್ತಾರಲ್ಲ ಅವರಿಗೆ, ವಿಶೇಷವಾಗಿ ಯಾರು ಒಬ್ಬ ಕ್ಲಾಸ್ ಒನ್ ಕಂಟ್ರಾಕ್ಟ್ ಇರ್ತಾರೋ ಅವ್ರಿಗೆ ಪ್ರತ್ಯೇಕವಾಗಿ ಲೋನ್ ಕೊಡ್ತಕ್ಕಂಥ ಸಾಲ ಸೌಲಭ್ಯ ಕೊಟ್ಟರೆ ಅದು ಮಿಷಿನರಿಯನ್ನು ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ನನ್ನ ಒಂದು ವೈಯಕ್ತಿಕ. ಮುಖ್ಯಮಂತ್ರಿಗಳು ಶೈಲ್ ಮಾತಾಡ್ತೀರಿ. ಸಭಾಧ್ಯಕ್ಷರೇ, ಈ ಒಂದು ಬಿಲ್ನಲ್ಲಿ ಒಂದು ಹೇಳಿದ್ರೆ ಮೈಕ್ ಸರಿ ಹೇಳಿ, ಜೋರಾಗಿ ಮಾತಾಡಿ, ಮೇಲಿಡಿ ಜೋರಾಗಿ ಮಾತಾಡಿ. ಬಿಲ್ಲನ್ನು ಸ್ವಾಗತಿಸ್ತೇವೆ, ಆದರೆ ಒಂದು ಇದರೊಳಗೆ ನ್ಯೂನತೆ ಏನಂತ ಹೇಳಿದರೆ ಯಾರೂ ಬಿಲ್ಡರು ಈ ನಮ್ಮ ರೇಟ್ಗಿಂತ ಎಸ್ಟಿಮೇಟೆಡ್ ನಮ್ಮ ಎಸ್ಟಿಮೇಟೆಡ್ ರೇಟ್ಗಿಂತ ಕಡಿಮೆ ಹಾಕಿದ ಮೇಲೆ SR ರೇಟ್ಗಿಂತ ಅದು ಕೆಲಸನೇ ಕಳಪೆ ಕಾಮಗಾರಿ ಆಗ್ತದೆ. ಆದ್ದರಿಂದ ಅದಕ್ಕೂ ಒಂದು ಕಡಿವಾಣ ಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಎಸ್, ನೆಕ್ಸ್ಟ್ ಸರ್ ಸರ್ಕಾರ. ಇಲ್ಲ ಅಧ್ಯಕ್ಷ, ಒಂದು ನಿಮಿಷ ಅಧ್ಯಕ್ಷ. ಇಲ್ಲಿ ಏನಾಗುತ್ತೆ, ಇವತ್ತು ಸರ್ಕಾರ ಏನೋ ಮಾಡಿದೆ, ಆದರೆ ಭಾಳಷ್ಟು ಕಡೆ ಉದ್ದೇಶಪೂರ್ವಕವಾಗಿ ಈ ಟೆಂಡರ್ ಮಾಡಿದ್ಮೇಲೆ, ಉದಾಹರಣೆಗೆ ನಿಮ್ಮ ಮಂಗಳೂರಲ್ಲಿ ಕೆಲಸ ಆದರೆ ಯಾರೋ ಬಾಂಬೆಯವ್ರು ಟೆಂಡರ್ ಹಾಕ್ತಾರೆ, ಆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಹಾಕಿದ ಮೇಲೆ ಭಾಳ ಲೋಯೆಸ್ಟ್ ಹೋಗಿರ್ತಾನೆ ಅವನು, ಅವನು 15% 20% ಬಿಲೋ ಹೋಗ್ತಾನೆ ಅಧ್ಯಕ್ಷರೇ. ಓಕೆ, ಅವನ ಕೆಲಸಕ್ಕೂ ಬರೋದಿಲ್ಲ, ಮಾರ್ಜಿನ್ ಮೇಲೆ ಕೊಟ್ಟೋದಿಲ್ಲ. ಆ ರೀತಿಯಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು 1 ಕೋಟ್ಯಾಂತರ ರೂಪಾಯಿ ಕೆಲಸ ಆಗದೆ ಕಾಮಗಾರಿ ಇದೆ, ಬಾಕಿ ಉಳಿದಿದೆ. ಓಕೆ, ಇವ್ರಿಗೆ ಏನಾದರೂ ಕೂಡ ಲೋಯೆಸ್ಟ್ ಈ ಕಾಲದಲ್ಲಂತೂ ಕೂಡ ಕಡಿಮೆ ಆಗಿದ್ದರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇವತ್ತು ಸಿಮೆಂಟು ಸ್ಟೀಲು ಮೆಟೀರಿಯಲ್ಸ್ ಯಾವುದೂ ಕಡಿಮೆ ಇಲ್ಲ. ಓಕೆ, ಆದರೆ ಇವತ್ತು ನಮಗೆ ಎಸ್ಟಿಮೇಟ್ ಮಾಡಬೇಕಾದ್ರೇ ಮಾರ್ಕೆಟ್ ಬೆಲೆಗಿಂತ ಅದೇ ರೇಟ್ ಎಸ್ಟಿಮೇಟ್ ಮಾಡಿರ್ತೀವಿ, ಕಡಿಮೆ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅವರು? ಜೊತೆಗೆ GST ಕಟ್ಟಬೇಕು 18%. ದಯಮಾಡಿ ಈ ವಿಚಾರವಾಗಿ ತಾವು ಯಾರೇ ಟೆಂಡರ್ ಮಾಡೋ ವಿಚಾರ ಬೇರೆ, ಆದರೆ ನೀವು ಮುಕ್ತವಾಗಿ ಯಾರು ಬೇಕಾದರೂ ಹಾಕ್ಬೋದು ಕೊಟ್ಟಿರ್ತಕ್ಕಂಥದ್ದು ಸರಿ, ಆದರೆ ಇದಕ್ಕೆ ಕಡಿವಾಣ ಯಾವಾಗಾಗ್ತೀರಾ? ಕೋಟದ ಕೆಲಸ ಆಗಿಲ್ಲ. ಈಗ ನೀವು ಈ ಟೈಮ್ ಅಂದರೆ ಸಮಸ್ಯೆ ಆಗ್ತ ಗಮನಕ್ಕೆ ತಂದಿದ್ದೀರಿ, ಅದನ್ನು ಸರಿಪಡಿಸಬೇಕಂತ ಕೇಳಿದ್ದೀನಿ, ದಯಮಾಡಿ ಪ್ಲೀಸ್. ಅಧ್ಯಕ್ಷರೇ, ಮೊನ್ನೆ ನಾರಾಯಣ ಸ್ವಾಮಿಯವರು ತಂದಿರತಕ್ಕಂಥ ವಿಚಾರ, ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ
ಅದು ಲಾರ್ಜರ್ ಇದಕ್ಕೆ ಬರ್ತದೆ. ಆದರೆ ನಾನು ಇಲ್ಲಿ ಮಾಹಿತಿಗಿರಲಿ ಅಂತ ಹೇಳ್ತೀನಿ, ಈ ಫಸ್ಟ್ ಟೆಂಡರ್ನಲ್ಲಿ ಎಸ್ ಸಿ ಎಸ್ ಟಿಗೇನು ನಾವು ರಿಸರ್ವ್ ಮಾಡಿದ್ವಿ, ಅದರಲ್ಲಿ 62% ಟೆಂಡರ್ಸ್ ಬಂದಿವೆ, ಕೆಲಸ ಪ್ರಾರಂಭ ಆಗಿವೆ. ಸೆಕೆಂಡ್ ಟೆಂಡರ್ನ ನಾವು ಹಿಡ್ಕೊಂಡ್ರೆ, ಅಂದರೆ ಒಂದು ಟೆಂಡರ್ನಲ್ಲಿ ಬರೆದಿದ್ದರೆ ಸೆಕೆಂಡ್ ಟೆಂಡರ್ ಮಾಡಬೇಕಂತಿದೆ, ಆವಾಗ ಒಟ್ಟು 82%ವರೆಗೆ ಬಂದಿರೋದ್ರಿಂದ ನಾರಾಯಣಸ್ವಾಮಿ ಅವರು ಏನು ಅಪರೆಂಟ್ ಮಾಡ್ತಾ ಇದ್ದಾರೆ, ಆತಂಕ ವ್ಯಕ್ತ ಮಾಡ್ತಾ ಇದ್ದಾರೆ, ಅದು ಇದಕ್ಕೆ ಸಂಬಂಧಿಸೋದಿಲ್ಲ. ಈಗ ಇನ್ನೂ ಹೆಚ್ಚು ಸುಧಾರಣೆ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮ್ಮ ಸಲಹೆಗಳನ್ನು ಗಮನದಲ್ಲಿ ಇರಿಸ್ಕೋತೀವಿ. ಅದರ ಜೊತೆಗೇ ಈ ಒಂದು ಕೋಟಿ ರೂಪಾಯಿಗೆ ಏರಿಸಿರ್ತಕ್ಕಂಥದ್ದನ್ನು ತಾವೇನು ಸ್ವಾಗತ ಮಾಡಿದಿರಿ, ಅದಕ್ಕಾಗಿ ನನ್ನ ಕೃತಜ್ಞತೆಗಳು.